ಸ್ನೇಹಿತರೆ, ಕೆಲವು ದಿನಗಳಿಂದ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಲ್ಲಾ ಜನರು ಒಂದೇ ಒಂದು ಮಾತ್ರೆಯನ್ನ ನೆನಪನ್ನು ಇಟ್ಕೊಳ್ತಿದ್ದಾರೆ, ಅದೇ ಹೈಡ್ರಾಕ್ಸಿಕ್ಲೋರೋಕ್ವಿನ್. ಯಾವಾಗ ಇದು ಕೊರೋನಾ ಓಡಿಸಲು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಅಮೆರಿಕ ಹೇಳಿತೋ ಅಲ್ಲಿಂದ ತಗೊಳ್ಳಿ ಪ್ರತಿಯೊಂದು ದೇಶವೂ ಕೂಡ ಈ ಮಾತ್ರೆಯ ಬಗ್ಗೆ ಮಾತನಾಡ್ತಾ ಇದೆ. ಈ ಮಾತ್ರೆಯನ್ನು ವಿಶ್ವದ 70% ಉತ್ಪಾದನೆ ಮಾಡುತ್ತಿರುವ ಭಾರತದ ಕಡೆ ಎಲ್ಲರೂ ಕೂಡ ಈಗ ಮುಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮಗೂ ಸ್ವಲ್ಪ ಮಾತ್ರೆಯನ್ನ ಕೊಡಿ ಸ್ವಾಮಿ ಅಂತ ಎಲ್ಲರೂ ಕೂಡ ಈಗ ಕೇಳ್ತಿದ್ದಾರೆ. ಕೇಳಿಕೊಳ್ಳುವುದು ಮಾತ್ರವಲ್ಲದೆ ಎಲ್ಲಾ ದೇಶಗಳು ಕೂಡ ಈಗ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ಇಡೀ ಪ್ರಪಂಚಕ್ಕೆ ಈಗ ನಮ್ಮ ಭಾರತ ಒಂದು ಸಂಜೀವಿನಿಯ ಬೆಟ್ಟದ ಹಾಗೆ ಕಾಣುತ್ತಿದೆ. ಹಾಗಾದ್ರೆ ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಮಾತ್ರೆಯನ್ನ ಕಂಡು ಹಿಡಿದಿದ್ದು ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಆಚಾರ್ಯ ಪ್ರಫುಲ್ ಚಂದ್ರ ರಾಯ್. ಇವರು ಫಾದರ್ ಆಫ್ ಇಂಡಿಯನ್ ಕೆಮಿಸ್ಟ್ರಿ. ಆಗಸ್ಟ್ 1861 ಬಾಂಗ್ಲಾದೇಶದಲ್ಲಿ ಇವರು ಹುಟ್ಟುತ್ತಾರೆ. ಪ್ರಫುಲ್ ಚಂದ್ರ ರಾಯ್ ಅವರು 1944 ಕೋಲ್ಕತ್ತಾದಲ್ಲಿ ಮರಣ ಹೊಂದುತ್ತಾರೆ. 1987 ಎಡಿನ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಪಡೆಯುತ್ತಾರೆ. ನಂತರ ಭಾರತಕ್ಕೆ ವಾಪಸ್ ಬಂದು ಚಿಕ್ಕದಾದ ಲ್ಯಾಬೊರೇಟರಿಯನ್ನು ತೆಗೆಯುತ್ತಾರೆ. 1894 ಪಾದರಸವನ್ನ ಮೊದಲು ಆವಿಷ್ಕಾರವನ್ನ ಮಾಡಿ ಮಾರ್ಕೋಸ್ ನೈಟ್ರೇಟ್ ಅನ್ನು ತಯಾರಿಸಿದರು. ಇದರ ಒಂದು ಸಹಾಯದಿಂದ 80 ಸಂಯುಕ್ತಗಳನ್ನು ತಯಾರಿಸಲಾಯಿತು. 1901 ಬೆಂಗಾಲ್ ಕೆಮಿಕಲ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ಸ್ ಅನ್ನು ಪ್ರಾರಂಭ ಮಾಡುತ್ತಾರೆ ಪ್ರಫುಲ್ ಚಂದ್ರ ಅವರು. ಇನ್ನ ಇದೇ ಕಂಪನಿಯಲ್ಲಿ 1931 ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಕಂಡುಹಿಡಿಯುತ್ತಾರೆ. ಈ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಮ್ಮ ಆಚಾರ್ಯ ಪ್ರಫುಲ್ ಚಂದ್ರ ರಾಯ್ ಅವರು. ಇನ್ನು ಭಾರತಕ್ಕೆ ಸ್ವತಂತ್ರ ಬರುವ ಮುನ್ನವೇ ಈ ಔಷಧಿಯನ್ನ ತಯಾರಿಸಲಾಗುತ್ತಿದೆ. ಇದು ಭಾರತದ ಮೊದಲ ಸಾರ್ವಜನಿಕ ಔಷಧಿಯ ಕಂಪನಿಯಾಗಿದೆ. ನೀವು ನಂಬೋದಿಲ್ಲ, ಪ್ರತಿನಿತ್ಯ ಈ ಕಂಪನಿಯಲ್ಲಿ 10,00,000 ಮಾತ್ರೆಗಳು ತಯಾರಾಗುತ್ತದೆ. ಔಷಧಿ ಲೋಕದಲ್ಲಿ ಭಾರತವನ್ನ ಕೇಂದ್ರ ಬಿಂದುವಾಗಿ ಮಾಡಬೇಕು ಎಂದು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸವನ್ನ ಮಾಡುತ್ತಿದ್ರು ಆಚಾರ್ಯ ಪ್ರಫುಲ್ ಚಂದ್ರ ಅವರು. ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಇಲ್ಲಿಯ ತನಕ ಅವರು ಸಂಬಳವನ್ನೇ ಪಡೆಯುತ್ತಿರಲಿಲ್ಲ. ಭಾರತಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ಆಚಾರ್ಯ ಪ್ರಫುಲ್ ಚಂದ್ರ ಅವರನ್ನ ನಾವು ನೆನೆಯದಿದ್ರೆ ದೊಡ್ಡ ತಪ್ಪಾಗುತ್ತದೆ. 90 ಹಿಂದೆಯೇ ಭಾರತಕ್ಕೆ ರಾಮಬಾಣದಂತ ಔಷಧಿಯನ್ನ ಕಂಡುಹಿಡಿದಿದ್ದರು ಪ್ರಫುಲ್ ಚಂದ್ರ ಅವರು. ಪ್ರಫುಲ್ಲ ಚಂದ್ರ ರಾಯ್ ಅವರು ಇಂದು ಭಾರತ ಮತ್ತೆ ಕೇಂದ್ರ ಬಿಂದುವಾಗುವಂತೆ ಮಾಡಿದ್ದಾರೆ. ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಕಂಡುಹಿಡಿದಿದ್ದು ಯಾರು ಅಂತ ಎಲ್ಲರೂ ಈಗ ಗೂಗಲ್ ಸರ್ಚ್ ಮಾಡ್ತಿದ್ದಾರೆ. 90 ಹಿಂದೆ ಈ ಔಷಧಿಯನ್ನು ಕಂಡುಹಿಡಿದಿದ್ದರು ಪ್ರಫುಲ್ ಚಂದ್ರ ರಾಯ್ ಅವರು. ಆದ ಕಾರಣ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ಗೆ ಈಗ ತುಂಬಾನೇ ಡಿಮ್ಯಾಂಡ್ ಇದೆ. ಎಲ್ಲಾ ದೇಶಗಳು ಈಗ ನಮ್ಮ ದೇಶದತ್ತ ಮುಗಿಬಿದ್ದು ಮಾತ್ರೆಗಳನ್ನು ಸಪ್ಲೈ ಮಾಡಿ ಅಂತ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ಈ ವಿಡಿಯೋದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.